ಈ ಜಗತ್ತಿನೊಳಗೆ ಒಂದು ಮಾತು ಹೇಳ್ಯಾರ ಜ್ಞಾನಿಗಳು, ಹೇಗದ ಲೋಕ ಅನ್ನೋದಕ್ಕೆ ಒಂದು ಮಾತು ಹೇಳ್ತಾರೆ. ತಾನು ಒಳ್ಳೆಯವನಾಗಿದ್ದರೆ ತನಗೆಲ್ಲರೂ ಒಳ್ಳೆಯವರಾಗಿರ್ಪರು, ತಾನು ಕೆಟ್ಟವನಾಗಿದ್ದರೆ ತನಗೆಲ್ಲರೂ ಕೆಟ್ಟವರಾಗಿರ್ಪರು. ತಾನು ಒಳ್ಳೆಯವನಾಗಿದ್ದು ತನಗೆಲ್ಲರೂ ಕೆಟ್ಟವರಾಗಿದ್ದರೆ ತನ್ನ ಪೂರ್ವ ಜನ್ಮದ ಕರ್ಮದ ಫಲ ನೋಡ. ತಾನು ಕೆಟ್ಟವನಾಗಿದ್ದು ತನಗೆಲ್ಲರೂ ಒಳ್ಳೆಯವರಾಗಿದ್ದರೆ ಅದು ತನ್ನ ಪೂರ್ವ ಜನ್ಮದ ಪುಣ್ಯದ ಫಲ ನೋಡ. ಜಗತ್ತಿನೊಳಗೆ ಜನ ಹೆಂಗದರಂತ ತಿಳ್ಕೊಂಡು ಕೇಳಿದ್ರೆ, ರೂಢಿ ಒಳಗದ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅಂತ ತಿಳ್ಕೊಂಡು, ನಾವು ಹೆಂಗದೀವೋ ಹಂಗೆ ಜಗತ್ತದ. ನಾವು ಒಳ್ಳೆಯವರಾಗಿದ್ದೀವಿ ಅಂತಂದರೆ, ಎಂಥಲ್ಲೇ ಹೋಗಿ ಜೀವನವನ್ನು ಮಾಡಬಹುದು, ಎಂಥ ಏರಿಯಾದಾಗ ಹೋಗಿ ಬದುಕಬಹುದು. ನಾವು ಒಳ್ಳೆಯವರಾಗಿದ್ದರೆ ನಮಗೆಲ್ಲರೂ ಒಳ್ಳೆಯವರೇ ಗಂಟು ಬೀಳ್ತಾರೆ, ನಾವು ಕೆಟ್ಟವರಾಗಿದ್ದಾಗ ನಮಗೆಲ್ಲರೂ ಕೆಟ್ಟವರೇ ಗಂಟು ಬೀಳ್ತಾರೆ. ಇನ್ನು ಅದಕ್ಕೆ ಉಪಾಧಿ ಎನ್ನುವಂಗೆ ಇನ್ನೊಂದು ಹೇಳ್ತಾರೆ ಜ್ಞಾನಿಗಳು, ತಾನು ಕೆಟ್ಟವನಾಗಿದ್ದು ತನಗೆಲ್ಲರೂ ಒಳ್ಳೆಯವರಾಗಿದ್ದರೆ ಅದು ತನ್ನ ಪೂರ್ವ ಜನ್ಮದ ಪುಣ್ಯದ ಫಲ ನೋಡ. ನೋಡ್ಲಿಕ್ಕೆ ಮನುಷ್ಯ ಭಾಳ ಸುಮಾರು ಇರ್ತಾನೆ, ಊರಾಗ ಹೈದೊಂಟ್ರೆ ಎಲ್ಲರೂ ಅವನ ಮ್ಯಾಗ ಮುರಿದು ಬೀಳುತ್ತಿರ್ತಾರೆ. ಮನುಷ್ಯರೇ ಭಾಳ ಕೆಟ್ಟವದನೆ, ಅವನ ಮ್ಯಾಗ ಎಲ್ಲರೂ ಬಹಳ ಕಾಳಜಿ ಅದರ. ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಹಿಂದಣ ಜನ್ಮದೊಳಗೆ ಆತ ಮಾಡಿದ ಪುಣ್ಯದ ಪ್ರಭಾವ. ಮನುಷ್ಯ ಬಹಳ ಒಳ್ಳೆಯವದಾನೆ, ಬಹಳ ಒಳ್ಳೆಯ ವ್ಯಕ್ತಿ ಅದಾನೆ, ಆದರೆ ಒಬ್ಬರೂ ಕೂಡ ಅವನಿಗೆ ಸೇರುವುದಿಲ್ಲ, ಅವನಿಗೆ ಕೇಡನ್ನು ಬಯಸ್ತಾರಂತ ತಿಳ್ಕೊಂಡು ಕೇಳಿದ್ರೆ ಅದು ತನ್ನ ಪೂರ್ವ ಜನ್ಮದ ಪಾಪದ ಫಲ ನೋಡ ಅಂತ ತಿಳ್ಕೊಂಡು ಜ್ಞಾನಿಗಳು ಹೇಳ್ತಾರೆ. ಜಗತ್ತಿನೊಳಗೆ ಬರೀ ಒಳ್ಳೆಯದು ಇಲ್ಲ, ಬರೀ ಕೆಟ್ಟದ್ದು ಇಲ್ಲ, ಒಳ್ಳೆಯದು ಅದ ಕೆಟ್ಟದ್ದು ಅದ. ಒಳ್ಳೆಯವರ ಸಂಘದೊಳಗೆ ಯಾರು ಭಾಗಿಯಾಗ್ತಾ ಇರ್ತಾರೋ, ಒಳ್ಳೆಯವರ ಸೇವೆಯನ್ನು ಯಾರು ಮಾಡ್ತಾ ಇರ್ತಾರೋ, ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯ ಫಲಾದಿಗಳನ್ನು ಕೊಡ್ತಾ ಇರ್ತಾನೆ. ಇನ್ನು ಎಷ್ಟೋ ಜನ ನೀವು ಉಂಡು ತೊಳಿಲಾರೆ ಇಟ್ಟು ಹೋಗಿರ್ತಕ್ಕಂಥ ತಟ್ಟೆಗಳನ್ನು ಅವರು ತೊಳೆದಿಡ್ತಾರೆ. ನೀವೇನು ಪ್ರಸಾದ ಮಾಡಿ ತೊಳಿಲಾರೆ ಇಟ್ಟಿರ್ತಾರಲ್ಲ, ಯಾರ ಬುದ್ಧಾಮ ತಿಳಿದಲ್ಲ, ಯಾರು ಏನು ಮರೆತು ಹೋಗಿ ಇಟ್ಟಿರ್ತಾರಲ್ಲ, ಅಂಥ ಇಟ್ಟಂಥ ಪ್ಲೇಟ್ಗಳನ್ನು ತೊಳೆಯವರು ಇಲ್ಲಿ ಅದಾರೆ. ತೊಳೆದು ಮತ್ತೆ ಮತ್ತೊಬ್ಬರಿಗೆ ಉಂಡ ಕಡೆಗೆ ರೆಡಿ ಮಾಡಿ ಕೊಡೋರು ಅದಾರೆ. ಒಂದು ತಲೆಯಾಗಿ ಇಟ್ಕೋರಿ ನೀವು ಇಂಥ ಜಾಗದೊಳಗೆ ನೀವ ಉಂಡಿದತ್ತಲ್ಲ, ಬೇರೆದವರು ಉಂಡ ಒಂದು ತಟ್ಟೆಯನ್ನು ನೀವು ತೊಳೆದ್ರೆ ಮರುಳ ಸಿದ್ಧನಿಗೆ 108 ಪತ್ರಿ ಏರ್ಸಿದ್ರೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ಬರ್ತದಂತ ಬೇರೆಯವ್ರ ತಾಟ ತೊಳೆದ್ರೆ. ನಿಮ್ಮ ತಾಟತ್ತಲ್ಲ, ಬೇರೆಯವ್ರದ್ದು ಒಂದೇ ಒಂದು ತಾಟ ನೀವು ತೊಳೆದ್ರಿ ಅಂತಂದರೆ ಮರುಳ ಸಿದ್ಧನಿಗೆ 108 ಪತ್ರಿ ಏರಿಸಿದಾಗ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ನಿಮಗೆ ಬರ್ತದಂತೆ. ಮತ್ತು ನಿಮ್ದ ನೀವು ತೊಳಿಲಾರ್ದೆ ಎಷ್ಟು ಪಾಪ ಬರ್ತಿರ್ಬೇಕು ನೀವು ತಿಳ್ಕೋರಿ, ನಾ ಹೇಳೋದಿಲ್ಲ. ಅದು ನಿಮ್ಮ ತಾಟ, ಗಂಡ್ಮಕ್ಳಿರಲಿ ಹೆಣ್ಮಕ್ಳಿರಲಿ, ಒಬ್ಬರು ಮತ್ತೊಬ್ಬರು ತಾಟ ತೊಳೆದ್ರೆ ಅಂಥ ಪುಣ್ಯ ಬರ್ತದಂದರೆ ನಿಮ್ಮ ತಾಟ ನೀವು ತೊಳಿಲಾರೆ ಹೋಗಿಬಿಟ್ರಿ ಅಂದ್ರೆ ನಿಮಗೆ ಎಂಥದ್ದು ಬೆನ್ನು ಹತ್ತಿರಬೇಕು ವಿಚಾರ ಮಾಡಿರಿ. ನೀವ ವಿಚಾರ ಮಾಡ್ಕೋರಿ, ಯಾರಿಗೆ ನನ್ನ ಬಟ್ಟಿಟ್ಟು ನೀವು ತೊಳೆದಿಲ್ಲ ನೀವು ತೊಳೆದಿಲ್ಲ ಅಂತ ಹೇಳೋದಲ್ಲ. ಏನೋ ಆಕಸ್ಮಿಕ ಎಂಥದೇ ಅರ್ಜೆಂಟ್ ಅದು, ಮನೆಯಾಗಂತೂ ರೂಢಿ ಇರ್ತದಲ್ಲ, ಗಂಡ್ಮಕ್ಳಿಗೆ ರೂಢಿ ಇರ್ತದೆ ಉಣೋದು, ಕೈ ತಕ್ಕೊಂಡು ಬಿಸಿಬಿಟ್ಟು ಹೋಗೋದು, ಯಾಕಂದ್ರೆ ಮನೆಯಾಗೆಲ್ಲ ಹೆಣ್ಮಕ್ಳು ಇರ್ತಾರೆ, ತೊಳಿತಾರೆ ತಿಕ್ತಾರೆ ಅಂತ ತಿಳ್ಕೊಂಡು. ಇಲ್ಲಿ ನಿಮ್ಮ ಹೆಣ್ಮಕ್ಳು ನಿಮ್ಮೂ ತೊಳೆಯೋದಿಲ್ಲ, ಇಲ್ಲಿ ನಿಮ್ಮ ಗಂಡದೇರು ನಿಮ್ಗೆ ಸಹಕಾರ ಮಾಡೋದಿಲ್ಲ, ಯಾರೋ ಏನೋ ಒಂದು ಸೇವೆ ಮಾಡ್ತಿರ್ತಾರೆ. ಸೇವೆ ಏನು ಯಾಕೆ ಹೇಳಕತ್ತೀನಿ ಅಂದ್ರೆ ಸೇವಾ ಪ್ರಸಂಗ ಬಂದದ ಇವತ್ತು. ಸೇವೆ ಒಳಗೆ ಏನದ ಫಲ, ಇಲ್ಲಿ ಕಸ ಗುಡಿಸೋರು ಯಾರೋ, ದಿನಾಲೂ ಪಂಚಾಯತಿ ಸಿಬ್ಬಂದಿ ಬರ್ತಿತ್ತು, ಪಂಚಾಯತಿ ಸಿಬ್ಬಂದಿ ದಿನ ಕಸ ಗುಡ್ಸೋಕೆ ಬರ್ತಿತ್ತು. ಇವತ್ತು ನಮ್ಮ ಕಟ್ಟಿ ಹೇಕಣ್ ಸೌಕರ್ಯ ಬಂದ, ಒಂದು ಹುಡುಗದ ಹೊಸ ಹುಡುಗ ತೊಗೊಂಬಂದ, ನಾವು ಬಂದು ಮೊದಲು ಬರ್ನೇ ಕಸ ಹೊಡಿತೀನಿ ಅಂತಂದನ. ಇಲ್ಲೆಲ್ಲ ಏನಂದ್ರೆ ಇಲ್ಲರಿ ಬೇಡ್ರಿ, ಪಂಚಾಯತಿಯವರು ಬರ್ತಾರೆ ಕಸ ಹೊಡಿತಾರೆ, ನೀವು ಹೊಡಿಬೇಡ್ರಿ ಅಂದರೆ. ನಾ ಹೊರಗೆ ಬಂದೆ, ಹೊರಗೆ ಬಂದ ಗುರುಗಳು ಹಿಂಗ್ರಿ ಕಸಬಾರಿಗೆ ತಂದಿನಿ, ಕಸ ಹೊಡಿಬೇಕಂತೀನಿ, ಆಮೇಲೆ ಹಾಸಕ್ಕೆ ತಟ್ಟು ಕಂಬಿದ್ದಿತ್ತು, ಒಂದು ಹೊಸ ತಟ್ಟು ತೊಗೊಂಬಂದಿನಿ, ಮತ್ತು ಕಸ ಹೊಡಿಲೇಬೇಡ್ರಿ. ನಾ ಸಮಯ ನೋಡಿದೆ 5 ಎಕ್ಕಣ್ ಸೌಕರ್ಯ, ಇನ್ನೇನು ಪಂಚಾಯತಿಯವರು ಬರೋದಿಲ್ಲ, ಬಂದ ಇದಕ್ಕೆ ಹೋತಿದ್ರವರು ಹೊಡೆದ್ರೆ ನೀನು ಹೊಡೆದು ಬಿಡುವ ತಂದೆ, ಇಡೀ ಅಂಗಳ ಕಸ ಏಕಣ್ಣು ಹೊಡೆದಾನೆ. ಇವತ್ತೊಂದು ಜೋರಾದ ಚಪ್ಪಾಳೆ ಬರಬೇಕು. ಅವ್ರಿಗೆ ಯಾರೂ ಹೇಳಿಲ್ಲ ತೊಂಬಾ ಕಸವರಿಗೆ ತೊಂಬಾ ಕಸ ಹೊಡಿ ಅಂತ ತಿಳ್ಕೊಂಡು. ಹಿಂಗೆ ಒಂದೇ ದಿನ ಈ ಏಕಣ್ಣ ಸೌಕರ್ಯ ಅಂತವ್ರು ಭಾಳಷ್ಟು ಜನ ಇಲ್ಲಿ ಸೇವೆಯನ್ನು ಮಾಡ್ತಕ್ಕಂಥವ್ರು ಅದರ. ಆ ಸೇವೆಗೆ ಏನು ಫಲ ಅದ ಅನ್ನೋದು ಇವತ್ತು ನಿಮಗೆಲ್ಲ ಹೇಳಬೇಕಾಗ್ಯದ. ಇಂಥ ಜಾಗದೊಳಗೆ ಸೇವಾ ಮಾಡಿದ್ರೆ ಏನು ಫಲ ಅದ, ಇಂತಹ ಜಾಗದೊಳಗೆ ಬಂದು ಹೊಲಸು ಮಾಡಿದ್ರೆ ಏನು ಪಾಪದ, ಸೇವಾ ಮಾಡಿದ್ರೆ ಏನು. ಒಂದು ಮಾತದ ಶಾಸ್ತ್ರದೊಳಗೆ
ಪುಣ್ಯಕ್ಷೇತ್ರಸ್ಯ ಪುಣ್ಯಕ್ಷೇತ್ರಸ್ಯ ಕೃತಂ ಪಾಪಂ, ಅನ್ಯಕ್ಷೇತ್ರಸ್ಯ ಕೃತಂ ಪಾಪಂ ಪುಣ್ಯಕ್ಷೇತ್ರಸ್ಯ ವಿನಶ್ಯತಿ. ಹೊರಗೆಲ್ಲರೆ ಪಾಪ ಮಾಡಿ ಬಂದಿದ್ರೆ ಇಂಥ ಕ್ಷೇತ್ರಗಳದೊಳಗೆ ಸೇವಾ ಮಾಡೋದ್ರಿಂದ ಪಾಪ ಪರಿಹಾರ ಆಗ್ತದಂತೆ. ಪುಣ್ಯಕ್ಷೇತ್ರಸ್ಯ ಕೃತಂ ಪಾಪಂ ನ ವಿನಶ್ಯತಿ. ಪುಣ್ಯಕ್ಷೇತ್ರದೊಳಗೆ ಇಂಥ ಜಾಗದೊಳಗೆ ಬಂದು ಏನರೇ ಪಾಪದ ಕಾರ್ಯ ಮಾಡಿ ಹೋದರೆ, ಪಾಪದ ಕಾರ್ಯ ಮಾಡೋದಂದ್ರೆ ಒಬ್ರಿಗೆ ಯಾರಿಗಾರು ಹೊಡಿಬೇಕು ಬಡಿಬೇಕು ಅಂತನೂ ಇಲ್ಲ, ಯಾರಿಗಾರು ಒಬ್ರಿಗೆ ಬೈದ್ರು ಸಾಕು, ಯಾರಿಗಾರು ಒಬ್ರಿಗೆ ಉಣ್ಣು ಮುಂದೆ ದಾಟ ಆ ಅನ್ನ ಸಿಡಿಸಿದ್ರು ಸಾಕು, ಅನ್ನ ಹೆಚ್ಚಿಗೆ ನೀಡಿಕೊಂಡು ಚೆಲ್ಲಿದ್ರು ಸಾಕು, ಅಥವಾ ಅನ್ನ ಉಣ್ಣು ಮುಂದೆ ತೆಳಗಡೆ ಚೆಲ್ಲಿದ್ರು ಸಾಕು, ಅನ್ನ ತುಳಿದ್ರು ಸಾಕು, ಅದೆಲ್ಲನ್ನು ಕೂಡ ಪಾಪಕ್ಕೆ ಗುರಿ ಆಗ್ತಾ ಇರ್ತದೆ, ಅದೆಲ್ಲವೂ ಕೂಡ ಪಾಪಕ್ಕೆ ಗುರಿ ಆಗ್ತಾ ಇರ್ತದೆ. ನೀವೇನೋ ಅನ್ಕೊಂಡಿರ್ಬೋದು ಇಂಥ ಕ್ಷೇತ್ರದೊಳಗೆ ಯಾಕೆ ಕಾಶಿ ರಾಮೇಶ್ವರ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರಂತ ತಿಳ್ಕೊಂಡು ಕೇಳಿದ್ರೆ, ತಿಳಿದೋ ತಿಳಿಯದೆಯೋ ಜೀವನದೊಳಗೆ ಮಾಡಿರ್ತಕ್ಕಂಥ ಪಾಪದ ಫಲವೆಲ್ಲವೂ ಕೂಡ ನಿರ್ವಾಣ ಆಗಲಿ, ಅದು ನಿರ್ನಾಮ ಆಗಲಿ ಹೋಗಲಿ ಅಂತ ತಿಳ್ಕೊಂಡು ಪುಣ್ಯಕ್ಷೇತ್ರದ ದರ್ಶನ ಮಾಡ್ತಾ ಇರ್ತಾರೆ. ಅದಕ್ಕೆ ಇಂಥ ಒಂದು ಇದು ನಮ್ಮದು ಪುಣ್ಯಕ್ಷೇತ್ರ. ಇವಾಗ ಮರುಳ ಸಿದ್ದೇಶ್ವರ ದೇವಸ್ಥಾನ ಜೋಡುಗುಡಿ ಅಂದರೆ ಸಾಮಾನ್ಯ ಕ್ಷೇತ್ರವಲ್ಲ, ಇದು ಕೂಡ ಪುಣ್ಯಕ್ಷೇತ್ರದ. ಎಲ್ಲ ನಮ್ಮ ಶರಣ ಬಳಗ ತಾಯಂದರಿಗೆ ನಾನು ವಿನಂತಿಪೂರ್ವಕ ಹೇಳ್ತಾ ಇದ್ದೀನಿ, ಆರ್ಡರ್ ಮಾಡೋದಿಲ್ಲ, ವಿನಂತಿಪೂರ್ವಕ ಹೇಳ್ತಾ ಇರ್ತೀನಿ. ಸೇವೆ ಮಾಡುವ ಒಂದು ಸದಾವಕಾಶ ಕಾರ್ತಿಕ ಮಾಸದೊಳಗೆ ಸೇವೆ ಮಾಡುವ ಸದಾವಕಾಶ ನಿಮ್ಮೆಲ್ಲರಿಗೆ ಸಿಕ್ಕದೆ. ಇದನ್ನು ನೀವು ಕಳ್ಕೋಬೇಡ್ರಿ, ಇದನ್ನು ಕಳ್ಕೋಬೇಡ್ರಿ. ಎಷ್ಟು ಸಾಧ್ಯನೋ, ಎಲ್ಲಿ ಸಾಧ್ಯನೋ, ಏನು ನೀವು ಮಾಡಬೇಕು ಸಾಧ್ಯದೆ, ನಿಮ್ಮ ಕಣ್ಣಿಗೆ ಏನು ಕೆಲಸ ಕಾಣ್ತದೆ, ಪಾಲಿಗೆ ಬಂದಿದ್ದು ಪಂಚಾಮೃತ, ಇದು ಮರುಳ ಸಿದ್ಧನ ಸೇವೆ, ಇದು ಭಗವಂತನ ಸೇವೆ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ನೀವು ಮಾಡಿಬಿಟ್ರಿ ಅಂತಂದರೆ ಎಲ್ಲರೂ ಕೂಡ ಗುಡಿಯಲ್ಲಿರುವ ಮರುಳ ಸಿದ್ಧನ ಕೃಪೆಗೆ ಪಾತ್ರರಾಗ್ತೀರಿ. ನೀವು ಒಂದು ಹೆಜ್ಜೆ ಅವನ ಕಡೆ ಇಟ್ಟ್ರಿ ಅಂದ್ರೆ ಅವ ನಿಮ್ಮ ಮತ್ತೆ ಹತ್ತು ಹೆಜ್ಜೆ ಇಡ್ತಾನೆ. ಇದರೊಳಗೆ ಒಟ್ಟು ಅನುಮಾನ ಬೇಡ ಯಾರಿಗೂ ಕೂಡ. ಬಹಳ ಶಕ್ತಿವಂತದ ನಮ್ಮ ಗುಡಿ ಒಳಗೆ ಇರ್ತಕ್ಕಂಥ ಮರುಳ ಸಿದ್ಧ ಸಾಮಾನ್ಯನಲ್ಲ. ನಮ್ಮ ಮರುಳ ಸಿದ್ಧ ನೀವು ತಲೆಯಾಗಿಟ್ಟುಕೋರಿ, ನಮ್ಮ ಮರುಳ ಸಿದ್ಧ ಸಾಮಾನ್ಯ ವ್ಯಕ್ತಿ ಎಲ್ಲ, ಸಾಮಾನ್ಯ ಶಕ್ತಿ ಎಲ್ಲ, ಬೂದಿ ಮುಚ್ಚಿದ ಕೆಂಡದ ಆಕಾರ ಗುಡಿ ಒಳಗೆ ಕುಂತನವ, ಬೂದಿ ಮುಚ್ಚಿದ ಕೆಂಡದ ಆಕಾರ. ಯಾವಾಗ ಯಾವ ಸಂದರ್ಭದೊಳಗೆ ಯಾವ ಭಕ್ತರಿಗೆ ಏನು ಕೊಡಬೇಕು, ಹೇಗೆ ಕೊಡಬೇಕು, ಎಷ್ಟು ಕೊಡಬೇಕು ಅದೆಲ್ಲವನ್ನು ಕೂಡ ಅಳತಿ ಮಾಡಿ ಕೂಡ ಅವ ಅದಾನೆ. ನಾವೇನು ಮಾಡೋದಂದ್ರೆ ಕೃಷ್ಣ ಪರಮಾತ್ಮ ಹೇಳ್ಯಾನೆ, ಕರ್ಮಣ್ಣೇ ವಾಧಿಕಾರಶ್ಯೇ. ಬರೀ ಕೆಲಸ ಮಾಡೋದು ನಮ್ಮದು, ಬರೀ ಕೆಲಸ ಮಾಡೋದು ನಮ್ಮದು. ಮಾ ಫಲೇಶು ಕದಾಚನ, ನೀವೇನು ಕೆಲಸ ಮಾಡ್ತೀರಿ ಮಾಡ್ರಿ, ಏನು ಸೇವಾ ಮಾಡ್ತೀರಿ ಮಾಡ್ರಿ, ಫಲದ ಅಪೇಕ್ಷೆ ಬೇಡ, ಪಗಾರ ನೀವು ಕೇಳೋದು ಬೇಡ. ದುಡಿಸಿಕೊಂಡು ಭಗವಂತ ಹಂಗೆ ಕಳಿಸೋದಿಲ್ಲ, ನೀವು ದುಡಿದಿದ್ದಕ್ಕೆ ಒಂದಲ್ಲ ಎರಡಲ್ಲ ಹತ್ತರಷ್ಟು ನೂರರಷ್ಟು ಆ ಭಗವಂತ ನಮಗೆ ಕೊಟ್ಟೇ ಕೊಡ್ತಾನನ್ನುವಂಥ ವಿಶ್ವಾಸದೊಂದಿಗೆ ಇಲ್ಲಿ ಸೇವೆಯನ್ನು ಮಾಡಿಬಿಟ್ರೆ ಸಾಕು, ಎಲ್ಲರ ಜನ್ಮ ಪಾವನ ಆಗ್ತಾ ಇರ್ತದೆ. ಗುರುವಿನ ಲೀಲಾ ತಿಳೋದಿಲ್ಲ ತಮ್ಮ, ಮರುಳ ಸಿದ್ಧನ ಲೀಲಾ ತಿಳೋದಿಲ್ಲ ತಮ್ಮ, ಕಳಕೊಂಡು ಕುಂತೀ ಎಲ್ಲ ಸುಮ್ಮ ನೀನು ಸುಮ್ಮ. ಗುರುವಿನ ಸೇವೆ ಮಾಡಲಿಲ್ಲ ತಮ್ಮ, ಗುರುವಿನ ಲೀಲಾ ತಿಳದಿಲ್ಲ ತಮ್ಮ, ಕಳಕೊಂಡು ಕುಂತೀಯಲ್ಲೋ ಸುಮ್ಮ ನೀನು ಸುಮ್ಮ. ಗುರುವಿನ ಸೇವೆ ಮಾಡಲಿಲ್ಲ ತಮ್ಮ, ಮನಸ್ಸಿಗ ಬಂದಾಗ ನೀ ನಡಿಬೇಕಂತಿ, ಕಡಿಗಿ ಸುಡಲಾರದ ಅಡಗಿ ಯಾಗ ಮಾಡತಿ. ಮನಸ್ಸಿಗೆ ಬಂದಾಗ ನೀ ನಡಿಬೇಕಂತಿ, ಕಡಿಗಿ ಸುಡಲಾರದ ಅಡಗಿ ಯಾಗ ಮಾಡತಿ. ಗಡಬಡ ಮಾಡಿ ಓಡಿ ಹೋಗಿ ದಾರ್ಯಾಗ ಬೀಳತಿ, ತಪಸ್ಸು ಮಾಡಿದ ಮಹಾತ್ಮರ ಶಕ್ತಿ ನಿನಗ್ಯಾಕ ಸಿಗತೈತಿ. ಗಡಬಡ ಮಾಡಿ ಓಡಿ ಹೋಗಿ ದಾರ್ಯಾಗ ಬೀಳತಿ, ತಪಸ್ಸು ಮಾಡಿದ ಮಹಾತ್ಮರ ಶಕ್ತಿ ನಿನಗ್ಯಾಕ ಸಿಗತೈತಿ. ಗುರುವಿನ ಸೇವೆ ಮಾಡಲಿಲ್ಲ ತಮ್ಮ,
ಗುರುವಿನ ಉಪಕಾರ ನೆನಪಿಗೆ ಬರಲಿಲ್ಲ. ಧರ್ಮದ ಹಾದಿಯು ನಿನಗ ಮೊದಲೇ ತಿಳದಿಲ್ಲ. ಗುರುವಿನ ಉಪಕಾರ ನೆನಪಿಗೆ ಬರಲಿಲ್ಲ. ಧರ್ಮದ ಹಾದಿಯು ನಿನಗ ತಿಳದಿಲ್ಲ. ಮಂದಿ ಮಾತು ಕೇಳಿ ನೀನು ಮೂಲ ಆದಿಯಲ್ಲ. ಮರುಳ ಸಿದ್ಧರ ಶಕ್ತಿ ಅರಿಯದೆ ನರಕಕ್ಕೆ ನಡೆದಿಲ್ಲ. ಮಂದಿ ಮಾತು ಕೇಳಿ ನೀನು ಮೂಲ ಆದಿಯಲ್ಲ. ಮರುಳ ಸಿದ್ಧರ ಶಕ್ತಿ ಅರಿಯದೆ ನರಕಕ್ಕೆ ನಡೆದಿಲ್ಲ. ಮರುಳ ಸಿದ್ಧನ ಲೀಲ ತಿಳದಿಲ್ಲ ತಮ್ಮ. ವಿಶ್ವರಾಜರ ಲೀಲ ತಿಳದಿಲ್ಲ ತಮ್ಮ. ಕಳಕೊಂಡು ಕುಂತಿಯಲ್ಲೋ ಸುಮ್ಮ ನೀ ಸುಮ್ಮ. ಹರನು ಮುನಿದಾರೆ ಗುರು ಕಾಯುವನು. ಗುರು ಮುನಿದರೆ ಕಾಯುವರಾರಿಲ್ಲ. ಹರನು ಮುನಿದಾರೆ ಗುರು ಕಾಯುವನು. ಗುರು ಮುನಿದರೆ ಕಾಯುವರಾರಿಲ್ಲ. ಗರ್ವದಿ ಹೋದರೆ ಮೋಕ್ಷ ಎಂಬುದು ಯಾರಿಗೆ ಸಿಕ್ಕಿಲ್ಲ. ತಪ್ಪಾಯಿತೆಂದು ಮರುಳ ಸಿದ್ಧೇಶಕ ಶಿರಗುಬಾಯಿತಲ್ಲ. ಗರ್ವದಿ ಹೋದರೆ ಮೋಕ್ಷ ಎಂಬುದು ಯಾರಿಗೆ ಸಿಕ್ಕಿಲ್ಲ. ತಪ್ಪಾಯಿತೆಂದು ಮರುಳ ಸಿದ್ಧೇಶಕ ಭಾಗಿ ಹೋಗಿತಲ್ಲ. ಗುರುವಿನ ಲೀಲ ತಿಳದಿಲ್ಲ ತಮ್ಮ. ಮರುಳ ಸಿದ್ಧನ ಲೀಲ ತಿಳದಿಲ್ಲ ತಮ್ಮ. ಕಳಕೊಂಡು ಕುಂತಿಯಲ್ಲ ಸುಮ್ಮ ನೀ ಸುಮ್ಮ ನೀ ಸುಮ್ಮ ನೀ ಸುಮ್ಮ. ಜಯ ಮಂಗಳಂ ಜಯ ನಮಃ ಪಾರ್ವತೀಪದೇ ಶಿವರ ಮಹಾದೇವ.